ಹಾಯ್ ಹಲೋ ಎಲ್ಲರಿಗೂ, ಪ್ರೈಸ್ ಲಾರ್ಡ್. ಎಲ್ಲರೂ ಸೇಫಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ ಅಂತ ನಾನು ನೆನೆಸ್ತೇನೆ. ದೇವರ ಕೃಪೆ ಮೇರೆಗೆ ಮತ್ತು ದೇವರ ಆಜ್ಞೆ ಮೇರೆಗೆ ನಾನು ಸತತ 7 ವರ್ಷಗಳಿಂದ ಬೈಬಲ್ ರಸಪ್ರಶ್ನೆಯನ್ನು ನಾನು ನೆರವೇರಿಸ್ತಾ ಇದ್ದೀನಿ ಮತ್ತು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ಹಲವಾರು ಜಿಲ್ಲೆಗಳಿಂದ, ಭಾರತದ ಮತ್ತು ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಜನ ಭಾಗವಹಿಸ್ತಾರೆ. ಮತ್ತು ಈ ವರ್ಷ ಕೂಡ 7 ಡಿಸ್ಟಿಕ್ಗಳಿಂದ ಸರಿಸುಮಾರು 70-80 ಜನ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕನ್ನಡ ಗ್ರೂಪಲ್ಲಿ. ಸೊ ವಿಶೇಷವಾಗಿ ಈ ಬೈಬಲ್ ರಸಪ್ರಶ್ನೆ 3 ಭಾಷೆಯಲ್ಲಿರುತ್ತೆ, ಇಂಗ್ಲೀಷ್, ಕನ್ನಡ ಮತ್ತು ತೆಲುಗು ಅಲ್ಲಿ ಇರುತ್ತೆ. ಹಾಗಾಗಿ 3 ಭಾಷೆಯಲ್ಲಿ ಸೇರಿ 100ಕ್ಕಿಂತ ಜಾಸ್ತಿ ಜನ ಪ್ರತಿ ವರ್ಷ ನಮ್ಮ ಒಂದು ಬೈಬಲ್ ರಸಪ್ರಶ್ನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಜೊತೆ ಜೊತೆಗೆ ಯಾರ್ಯಾರೆಲ್ಲ ಒಳ್ಳೆ ಅಂಕಗಳನ್ನು ಪಡಿತಾರೋ, ಒಳ್ಳೆ ಒಂದು ಪ್ರಯತ್ನಗಳನ್ನು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನಾವು ಸರ್ಟಿಫಿಕೇಟ್ಸ್ಗಳನ್ನು ಮತ್ತು ಅವರಿಗೆ ತಕ್ಕಂಥ, ಅವರು ಯಾವ ರೀತಿಯಲ್ಲಿ ಭಾಗವಹಿಸ್ತಿದ್ದಾರೋ ಅದಕ್ಕೆ ತಕ್ಕಂಥ ಒಂದು ಬಹುಮಾನಗಳನ್ನು ಕೊಡುವಂತೆ ದೇವರು ಕೃಪೆ ಮಾಡಿ ಕೊಟ್ಟಿದ್ದೇನೆ. ಸತತ 7 ವರ್ಷಗಳಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾದರೆ ಇವಾಗ ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ ಈ ವರ್ಷದ ಒಂದು ಬೈಬಲ್ ರಸಪ್ರಶ್ನೆ ಈಗೇನು ಮುಗಿಯುವ ಹಂತದಲ್ಲಿ ಬಂದಿದೆ. ಬಟ್ ಆದರೆ ಮುಂದಿನ ವರ್ಷ ಬೈಬಲ್ ರಸಪ್ರಶ್ನೆಗೆ ನಿಮ್ಮೆಲ್ಲರನ್ನೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಪ್ರತಿ ಸಾರಿ ನಾವು ಪ್ರಾರಂಭ ಮಾಡಿದಂಥ ಒಂದು 2-3 ತಿಂಗಳು ಆದ ಮೇಲೆ ಕೆಲವರೆಲ್ಲ ಜನ ಬರ್ತಾರೆ, ಏನಂತಂದರೆ ನಾವು ಭಾಗವಹಿಸ್ಬೇಕು, ನಮಗೆ ಈಗ ನಮಗೆ ಬೈಬಲ್ ರಸಪ್ರಶ್ನೆ ಬಗ್ಗೆ ಗೊತ್ತಾಯಿತು, ನಮಗೀಗ ಮಾಹಿತಿ ಗೊತ್ತಾಯಿತು, ನಮಗೆ ಮೊದಲೇ ಗೊತ್ತಿದ್ದರೆ ಚೆನ್ನಾಗಿತ್ತು ಅಂತಂದು. ಸೊ ಆವಾಗ 2-3 ತಿಂಗಳು ಕಳೆದ ಮೇಲೆ ಅವ್ರನ್ನ ನಾವು ಬೈಬಲ್ ರಸಪ್ರಶ್ನೆಯಲ್ಲಿ ನಾವು ಅವ್ರನ್ನ ಒಂದು ವೇಳೆ ಸೇರಿಸಿದ್ರು ಕೂಡ ಈಗ ಆಲ್ರೆಡಿ ಅವರಿಗೆ ಒಂದು 40 ಪ್ರಶ್ನೆಗಳು ಅಥವಾ 50 ಪ್ರಶ್ನೆಗಳು ಅವರಿಗೆ ಸಿಗಲ್ಲ. ಅಂದರೆ ಮೊದಲನೇ ಪ್ರಶ್ನೆಯಿಂದ ಅವರು ಭಾಗವಹಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ವರ್ಷ ಅಕ್ಟೋಬರ್ ಕೊನೆಯ ಒಂದು 28ನೇ ತಾರೀಕಿನಲ್ಲಿ ನಾವು ನಮ್ಮ ಯೂತ್ ಫೆಲೋಶಿಪ್ಪಲ್ಲಿ ಮುಂದಿನ ವರ್ಷದ ಒಂದು ಬೈಬಲ್ ರಸಪ್ರಶ್ನೆಗೆ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸತತ 6 ವರ್ಷಗಳು ನಾವು ಯಾವುದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಇಲ್ಲದೆ ಉಚಿತವಾಗಿಯೇ ನಾವು ನಮ್ಮ ಬೈಬಲ್ ರಸಪ್ರಶ್ನೆಯನ್ನು ನಾವು ನೆರವೇರಿಸ್ತಾ ಇದ್ವಿ. ಬಟ್ ಆದರೆ ದೇವರ ಚಿತ್ತದ ಮೇರೆಗೆ, ದೇವರ ಒಂದು ಪ್ರಣಾಳಿಕೆ ಮೇರೆಗೆ ನಾವು ಎಲ್ಲರಿಗೂ ಉಚಿತ ಅಂದಿದ ತಕ್ಷಣ ಭಾಳ ಜನ ಸೀರಿಯಸ್ ಆಗಿ ಅದರಲ್ಲಿ ಭಾಗವಹಿಸ್ತಿದ್ದಲ್ಲ. ಮತ್ತು ಭಾಳ ಜನ ಏನು ಮಾಡ್ತಿದ್ರೆ ಅಂದರೆ ಅವ್ರಿಗಿಷ್ಟ ಬಂದಾಗ ಉತ್ತರ ಮಾಡ್ತಾಯಿದ್ರು, ಅವ್ರಿಗಿಷ್ಟ ಬರ್ದೇ ಇದ್ದಾಗ ಉತ್ತರ ಮಾಡ್ತಾಯಿದ್ದಿಲ್ಲ. ಈ ಥರ ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಒಂದು ಪ್ರೇರೇಪಣೆಯೊಂದಿಗೆ ಮತ್ತು ದೇವರ ಜ್ಞಾನದೊಂದಿಗೆ ನಾವು ಈ ವರ್ಷ ನಾವು ಅಂದರೆ 2023ರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ನಾನು ಪ್ರಾರಂಭ ಮಾಡಿದಾಗ ಭಾಳಷ್ಟು ಜನ ನನಗೆ ಹೇಳಿದರು, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ರೆ ಯಾರೂ ದುಡ್ಡು ಕೊಡಲ್ಲ, ಯಾಕಂದರೆ ಎಲ್ಲರಿಗೂ ಉಚಿತವಾಗಿ ಕೊಟ್ಟಿದ್ದರಿಂದ ಅದನ್ನೇ ಅಭ್ಯಾಸ ಮಾಡ್ತಾರೆ, ಯಾರು ದುಡ್ಡು ಕೊಟ್ಟು ಇದರಲ್ಲಿ ಭಾಗವಹಿಸಲ್ಲ ಅಂತ ಭಾಳಷ್ಟು ಜನ ಫೀಡ್ಬ್ಯಾಕ್ ಹೇಳಿದರು. ಆದರೂ ಕೂಡ ಎಲ್ಲರಿಗೂ ರಿಜಿಸ್ಟ್ರೇಷನ್ಗೆ ಅನುಕೂಲವೂ ಆಗುವ ರೀತಿಯಲ್ಲೇ 100 ರೂಪಾಯಿಗಳನ್ನು ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅನುಕೂಲವಾಗುವಂಥ 100 ರೂಪಾಯಿ ಅಷ್ಟೇ, ಕೇವಲ 100 ರೂಪಾಯಿಯನ್ನು ರಿಜಿಸ್ಟ್ರೇಷನ್ನು ನಾವು ಮಾಡಿದ್ವಿ. ಅದು ಕೂಡ ಯಾಕೆ ಮಾಡಿದ್ವಿ ಅಂದರೆ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ಭಾಗವಹಿಸ್ತಾರೆ ಅಂತಂದೇಳಿ. ಮತ್ತು ಕೆಲವೊಬ್ಬರಿಗೆ ಸೀರಿಯಸ್ ಆಗಿ ಭಾಗವಹಿಸೋಕೆ ಆಗದೆ ಇರೋರು ಅದರಿಂದ ಹೊರಗೋಗ್ತಾರೆ ಅಂತೇಳಿ. ಸೊ ಹಾಗಾಗಿ ನಾವು ಈ ವರ್ಷದಲ್ಲಿ ಆ ರೀತಿಯಲ್ಲಿ ಪ್ರಾರಂಭವಾದಂಥ ನಮ್ಮ ಒಂದು ಬೈಬಲ್ ರಸಪ್ರಶ್ನೆ ಈಗ 76 ಜನ ಈ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಭಾಗವಹಿಸ್ತಿದ್ದಾರೆ. ಸೊ ಹಾಗಾಗಿ ದೇವ್ರ ಕೃಪೆಯಿಂದ ದೇವರು ಯಾವತ್ತೂ ನಮಗೆ ದೇವರು ಚಿತ್ತದ ಅನುಸಾರವಾಗಿ ಆತನ ಯಾವತ್ತೂ ನಂಬಿದವ್ರನ್ನ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಂದೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ವರ್ಷ ಕೂಡ ಇದೇ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಮುಂದುವರಿಯುತ್ತೆ. ಯಾಕಂದರೆ ಭಾಳಷ್ಟು ಸೀರಿಯಸ್ ಇರೋರು ಖಂಡಿತವಾಗಲೂ ಕೂಡ ಈ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ಅವರು ಭಾಳಷ್ಟು ಸಂತೋಷವಾಗಿ ಪಾಲ್ಗೊಳ್ತಾರೆ ಅಂತ ನನ್ನ ಒಂದು ಆಲೋಚನೆ. ಯಾಕಂದರೆ ಯಾರಿಗೂ 100 ರೂಪಾಯಿ ಭಾಳಷ್ಟು ಕಠಿಣ ಅಂತ ನನಗೆ ಇದುವರೆಗೂ ಯಾವಾಗಲೂ ಅನಿಸಿಲ್ಲ. ಹಾಗಾಗಿ 100 ರೂಪಾಯಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರುತ್ತೆ. ಮತ್ತು ಸಮಯ ಏನು ಅಂತಂದರೆ ಬೆಳಗ್ಗೆ 7 ಗಂಟೆಗೆ ಪ್ರಶ್ನೆ ಬರುತ್ತೆ, ಮತ್ತು ನಿಮಗೆ ರಾತ್ರಿ 7 ಗಂಟೆವರೆಗೂ ಉತ್ತರ ನೀಡುವಂಥ ಅವಕಾಶ ಇರುತ್ತೆ. ಅಂದರೆ ಆಲ್ಮೋಸ್ಟ್ 12 ಗಂಟೆಗಳ ಕಾಲ ನಿಮಗೆ ಉತ್ತರ ಹೇಳುವಂಥ ಒಂದು ಅವಕಾಶ ಇರುತ್ತೆ. ಬರೀ ಒಂದು 5-10
ನಿಮಿಷ ನಿಮಗೆ ಪ್ರಶ್ನೆ ಓದಿದರೆ ನೀವು ಉತ್ತರಿಸ್ಬೋದು. ಅಂದರೆ ಅಂಥ ಪ್ರಶ್ನೆಗೆ ನಾವು 12 ಗಂಟೆ ಸಮಯ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಭಾಳಷ್ಟು ಜನ ಆಫೀಸ್ಗೆ ಹೋಗೋರು ಇರ್ತಾರೆ, ಭಾಳಷ್ಟು ಜನ ಕಾಲೇಜ್ಗೆ ಹೋಗೋರು ಇರ್ತಾರೆ, ಭಾಳಷ್ಟು ಜನ ಸ್ಟೂಡೆಂಟ್ಸು ಇರ್ತಾರೆ. ಹಾಗಾಗಿ ನಾವು 12 ಗಂಟೆಯ ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆರಾಮಾಗಿ ಉತ್ತರ ನೀಡುವಂಥ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ನಿಮ್ಮಲ್ಲಿ ಯಾರಾದರೂ ಇದನ್ನು ಈ ವಿಡಿಯೋನ ನೋಡ್ತಿರುವಂಥ ವ್ಯಕ್ತಿಗಳಲ್ಲಿ ಯಾರಾದರೂ ನಿಮ್ಮ ಸಭೆಯವರಾಗಲಿ, ನಿಮ್ಮ ಒಂದು ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅಥವಾ ನಿಮ್ಮ ಸಭೆಯಲ್ಲಿರೋರು ಯಾರಾದರೂ ಈ ಒಂದು ಬೈಬಲ್ ರಸಪ್ರಶ್ನೆಯಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಕೆಳಗೆ ಒಂದು ಲಿಂಕ್ ನಾವು ಕೊಟ್ಟಿದ್ದೀವಿ. ಆ ಲಿಂಕಲ್ಲಿ ನೀವು ಹೋಗಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿರಿ, ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿ. ಆವಾಗ ನಿಮಗೆ ಮುಂದಿನ ವರ್ಷದ ಬೈಬಲ್ ರಸಪ್ರಶ್ನೆಗೆ ನೀವು ಭಾಗವಹಿಸಲು ನೀವು ಅರ್ಹರ ಆಗ್ತೀರಿ. ಆಗ ನೀವು ಅರ್ಹ ವ್ಯಕ್ತಿಗಳಿಗೆ ನಾವು ಮತ್ತೆ ಸಪ್ರೇಟ್ ಆಗಿ ಗ್ರೂಪಲ್ಲಿ ನಿಮಗೆ ನಾವು ಅಲೋ ಮಾಡ್ತೀವಿ ಭಾಗವಹಿಸೋಕೆ. ನಿಮಗೆ ಒಂದು ವೇಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಆ ಒಂದು ರಿಜಿಸ್ಟ್ರೇಷನ್ ಫಾರ್ಮಲ್ಲಿ ನಿಮಗೆ ಎಲ್ಲ ನಮ್ಮ ಫೋನ್ ನಂಬರು, ಡೀಟೇಲ್ಸ್ ಎಲ್ಲವನ್ನೂ ಕೊಡಲಾಗಿದೆ. ಸೊ ಹೀಗಾಗಿ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮಗೆ ಏನಾದರೂ ತಿಳ್ಕೊಬೇಕನ್ಸಿದ್ರೆ ಖಂಡಿತವಾಗಲೂ ಕೂಡ ನಮ್ಮನ್ನು ನೀವು ಸಂಪರ್ಕಿಸಬಹುದು. ಖಂಡಿತವಾಗಲೂ ನಾವು ನಿಮ್ಮ ಒಂದು ಎಲ್ಲ ಡೌಟ್ಸ್ಗಳನ್ನು, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲು ಸಾಧ್ಯವಾಗಿ ಇರ್ತೀವಿ. ಹಾಗಾಗಿ ನಿಮಗೆ ಒಂದು ವೇಳೆ ನಿಮಗೆ ಭಾಗವಹಿಸಲು ಇಷ್ಟವಿದ್ರೆ ಮುಂದಿನ ವರ್ಷ January 5 2024 ಪ್ರಾರಂಭವಾಗುತ್ತೆ ಇದು. ಒಂದು ವೇಳೆ ನಿಮಗೆ ಭಾಗವಹಿಸಲು ಇಷ್ಟ ಇದ್ರೆ ಕೆಳಗಡೆ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ, ದಯಮಾಡಿ ಅದನ್ನು ಫಿಲ್ ಮಾಡಿ, ಮತ್ತು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ, ಮತ್ತು ನೀವೆಲ್ಲರೂ ಭಾಗವಹಿಸಿ ಪ್ರತಿ ದಿನ ಅಂದರೆ 350 ದಿನಗಳ ಕಾಲ ಈ ಪ್ರಶ್ನೆ ಬರುತ್ತೆ, ಪ್ರತಿ ದಿನ ಬರುತ್ತೆ. ಸೊ ಹಾಗಾಗಿ ಪ್ರತಿದಿನ ನೀವು ಒಂದಲ್ಲ ಒಂದು ವಿಷಯ ಬೈಬಲ್ ಸತ್ಯವೇದದಿಂದ ಹೊಸ ವಿಷಯಗಳನ್ನು ನೀವು ಕಲಿಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಪ್ರತಿದಿನ ನಾನು ವಾಕ್ಯದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು, ಸತ್ಯವೇದದ ಅನೇಕ ವಿಷಯಗಳನ್ನು ನಾವು ತಿಳ್ಕೋಬೇಕು ಅಂತ ನೀವು ಇಷ್ಟಪಡ್ತೀರೋ, ಹಾಗಾಗಿ ಆ ಒಂದು ವಿಷಯಗಳನ್ನು ಇದರಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಭಾಗವಹಿಸಿ ಮತ್ತು ಪ್ರೋತ್ಸಾಹಿಸಿ, ಮತ್ತು ದೇವರಲ್ಲಿ ನೀವು ಅನೇಕ ವಿಷಯಗಳನ್ನು ಕಲೀಲಿ ಅಂತೇಳಿ ದೇವರ ನಾಮದಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ನೀವು ಭಾಗವಹಿಸೋರು ದಯಮಾಡಿ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಿ, ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ, ಮತ್ತು ನಿಮ್ಮನ್ನೆಲ್ಲರನ್ನೂ ನಾನು ಮುಂದಿನ ವರ್ಷ ಬೈಬಲ್ ರಸಪ್ರಶ್ನೆಯಲ್ಲಿ ಕಾಣ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.